ಶುಭೋದಯ ಕರ್ನಾಟಕ. ಇವತ್ತಿನ ಮೂರು ಬಿಗ್ಗೆಸ್ಟ್ ಅಪ್ಡೇಟ್ಸ್ಗಳು ಯಾವುವು ಅಂತ ನೋಡೋಣ. ನಂಬರ್ 3, ಪಂಚಮ ಶಾಲೆಗಳಿಗೆ ಮೀಸಲಾತಿ ಕೊಡೋದು ನಿರ್ಧಾರ ಆಯಿತು. ಸೊ ಇದು ನಿರ್ಧಾರ ಆಯಿತು ಅಂತಂದರೆ ಇಷ್ಟೇ ಕೊಡ್ತಾರೆ, ಇಷ್ಟೇ ಪ್ರಮಾಣದಲ್ಲಿ ಅಂತ ಯಾವುದು ಕೂಡ ಹೇಳಿಲ್ಲ. ಏನು ಕೊಟ್ಟಿದ್ದಾರೆ ಅಂತಂದರೆ ಅವರಿಗೆ ಮೀಸಲಾತಿಯನ್ನು ಪ್ರತ್ಯೇಕವಾಗಿ ಕೊಡಬೇಕಂತ ಕೇಳಿದ್ರು, ಆದರೆ ಪ್ರತ್ಯೇಕವಾಗಿ ಏನೂ ಕೊಟ್ಟಿಲ್ಲ. 3 ಬಿನಲ್ಲಿದ್ದ ಲಿಂಗಾಯತರನ್ನು 2 ಡಿಗೆ ಸೇರ್ಪಡೆ ಮಾಡಿದ್ದಾರೆ. 3 ಎನಲ್ಲಿ ಇದ್ದ ಒಕ್ಕಲಿಗರನ್ನು 2 ಸಿಗೆ ಸೇರ್ಪಡೆ ಮಾಡಿದ್ದಾರೆ. ಸೊ ಈ ಥರ ಕೊಟ್ಟಿದ್ದಾರೆ. ಬಟ್ ಆದರೆ ಯಾವುದೋ ಬೇರೆ ಯಾವುದೇ ಜಾತಿ ಅಥವಾ ಧರ್ಮಗಳಿಗೆ ಬೇರೆ ಇದ್ದಂಥ ಯಾವೂ ಕೂಡ ಚೇಂಜ್ ಆಗಿಲ್ಲ. ಇನ್ನೂ ಚೇಂಜ್ ಮಾಡಿ ಅಂದರೆ ಮುಸ್ಲಿಮರಿಗೆ ಕ್ರೈಸ್ತರಿಗೆ ಆ ಥರ ಇರುವಂಥವುಗಳನ್ನು ಸ್ವಲ್ಪ ಚೇಂಜ್ ಮಾಡಿ ನಮ್ಗೆ ಇನ್ನೊಂದು ಸ್ವಲ್ಪ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ, ಮುಂದೆ ಕಾದು ನೋಡಬೇಕು. ಆದರೆ ಯಾವುದೇ ಪ್ರಮಾಣದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಮೀಸಲಾತಿ ಅಂತ ಯಾವುದು ಕೂಡ ಹೇಳಿಲ್ಲ. ನಂಬರ್ 2, ಕರೋನಾ ಆರ್ಭಟ ತುಂಬ ಹೆಚ್ಚಾಗ್ತಿದೆ. ಅದು ಬೆಂಗಳೂರಿನಲ್ಲಿ ಕೂಡ ತುಂಬ ಕೇಸಸ್ ಬರ್ತಾ ಇದ್ದಾವೆ. ತುಂಬ ಕೇಸಸ್ ಬರೋದ್ರಿಂದ ತುಂಬ ಜನರನ್ನು ಕ್ವಾರಂಟೈನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಕ್ವಾರಂಟೈನ್ ಯಾವುದೇ ರೀತಿಯಲ್ಲಿ ಇನ್ನೂ ಮಾಡಿಲ್ಲ. ಆದರೆ ಎಲ್ಲರನ್ನ ಟೆಸ್ಟ್ ಅಂತೂ ಮಾಡ್ತಾ ಇದ್ದಾರೆ. ತುಂಬ ಜನ ಬೇರೆ ಬೇರೆ ದೇಶದಿಂದ ಬರೋರಿಗೆ ತುಂಬ ದುಡಪಡ್ತಾ ಇದೆ. ತಜ್ಞರು ಏನು ಹೇಳ್ತಾ ಇದ್ದಾರೆ ಅಂದರೆ ಕೇಸಸ್ ತುಂಬ ಆಗ್ಬೋದು, ತುಂಬ ಜಾಸ್ತಿ ಕೇಸಸ್ ಬರ್ಬೋದು. ಆದರೆ ಯಾರೂ ಕೂಡ ಆಸ್ಪತ್ರೆಗೆ ಹಾಜರಾಗುವಂತೇನೂ ಇರಲ್ಲ, ಮನೆಯಲ್ಲೇ ಚಿಕಿತ್ಸೆ ತೊಗೋಬೋದು. ಅವ್ರಿಗೇನೇನು ಚಿಕಿತ್ಸೆ ಇರುತ್ತೆ ಅಂದರೆ ಅವ್ರೇನು ಪ್ರಿಕಾಷನ್ ತಗೋಬೇಕು ಅಂತ ಹೇಳಿದ್ದಾರೆ ಅಂತಂದರೆ ಅವರು ತುಂಬ ಸೇಫ್ ಆಗಿರಬೇಕು, ಮಾಸ್ಕ್ಗಳನ್ನು ಮನೆಯಲ್ಲೂ ಕೂಡ ಹಾಕೋಬೇಕು, ಮತ್ತು ದೂರ ಇರಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಸ್ವಲ್ಪ ಮನೆಯಲ್ಲೇ ಕ್ವಾರಂಟೈನ್ ಮಾಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಅದು ಎಲ್ಲಿವರೆಗೂ ನಡೆಯುತ್ತೋ ಮುಂದೆ ಕಾದು ನೋಡಬೇಕು. ಮತ್ತು ಮುಂದಿನ 40 ದಿನಗಳು ಕೂಡ ನಿರ್ಣಾಯಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಚೀನಾದಲ್ಲಿ ಕೂಡ ತುಂಬ ಜಾಸ್ತಿ ಅಂದರೆ ಜಾಸ್ತಿ ಆಗ್ತಿದ್ದಾವೆ. ಹೆಣಗಳು ಬೀಳೋದಂತೂ ಲೆಕ್ಕನೇ ಇಲ್ಲ, ಅಷ್ಟೊಂದು ಸಾಯ್ತಿದ್ದಾರೆ, ಅಷ್ಟೊಂದು ಕೇಸಸ್ಗಳು ಕೂಡ ಬರ್ತಾ ಇದ್ದಾವೆ. ನಂಬರ್ 1, ಅಮೇರಿಕಾದಲ್ಲಿ ಹಿಮ ಜಾಸ್ತಿ ಆಗ್ತಾನೇ ಇದೆ. ಅದು ಇನ್ನೂ ಒಂದು ವಾರ ಆದರೂ ಕೂಡ ಇನ್ನೂ ಯಾವುದೇ ರೀತಿಯಲ್ಲಿ ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾವು ಅಂತೂ ತುಂಬ ಜಾಸ್ತಿ ಆಗ್ತಿದ್ದಾವೆ. ಕಣ್ಣಿಗೆ ಕಾಣಷ್ಟು 70 ಸಾವಾಗಿದ್ದಾವೆ, ಆದರೆ ಕಣ್ಣಿಗೆ ಕಾಣದಷ್ಟು ಎಷ್ಟು ಸಾವಾಗಿದ್ದಾವೆ ಲೆಕ್ಕ ಇಲ್ಲ. ಯಾಕಂದರೆ ಮನೆಯಲ್ಲಿ ಫ್ರೀಸಾಗಿ ಎಷ್ಟು ಜನ ಸತ್ತೋಗ್ತಿದ್ದರು, ಕಾರಿನಲ್ಲಿ ಫ್ರೀಸಾಗಿ ಎಷ್ಟು ಜನ ಸತ್ತೋಗ್ತಿದ್ದರು ಲೆಕ್ಕ ಇಲ್ಲದಷ್ಟಾಗಿದೆ. ಇದರ ಮಧ್ಯೆ ಇನ್ನೊಂದು ಏನಾಗಿದೆ ಅಂದರೆ ಅಮೇರಿಕಾದ ಪೂರ್ವ ಭಾಗದಲ್ಲಿ ಪ್ರವಾಹ ಸ್ಟಾರ್ಟ್ ಆಗಿದೆ. ಈ ಕಡೆ ನೋಡಿದರೆ ಹಿಮ, ಆ ಕಡೆ ನೋಡಿದರೆ ಮಳೆ. ಅಮೇರಿಕಾದಲ್ಲಿ 11 ರಾಜ್ಯಗಳಲ್ಲಿ ಹಿಮ ಮಳೆ ತುಂಬ ಆಗ್ತಾಯಿದೆ, ಹಿಮ ಜಾಸ್ತಿ ಬೀಳ್ತಾ ಇದೆ. ಪಕ್ಕದಲ್ಲಿ ಪೂರ್ವ ಭಾಗದಲ್ಲಿ ಪ್ರವಾಹ ಉಂಟಾಗ್ತಾ ಇದೆ. ಸೊ ಇದು ಏನೇನಾಗುತ್ತೋ. ಇದ್ರ ಜೊತೆ ಇನ್ನೊಂದು ಏನು ಪ್ರಾಬ್ಲಮ್ಮು ಅಂತಂದರೆ ತೇಲುವ ಮಳೆ ಅಂತಾರೆ ನೋಡಿ. ಅಂದರೆ ಈಗ ಗಾಳಿ ಜೊತೆ ಮಿಕ್ಸಪ್ ಆಗಿ ಸಮುದ್ರದಲ್ಲಿರುವಂತಹ ನೀರು ಮಿಕ್ಸಪ್ ಆಗಿ ಬಂದು ಮಳೆಯ ರೂಪದಲ್ಲಿ ಬರ್ತಾ ಇರುತ್ತೆ. ಸೊ ಆ ಥರ ಕೂಡ ಆಗ್ತಾ ಇದೆ. ಇದು ಏನೇನು ಪ್ರವಾಹಗಳನ್ನು ಉಂಟು ಮಾಡ್ತಿದ್ದೇನೋ, ಹಿಮ ಪ್ರಾಬ್ಲಮ್ ಆಗ್ತಿದ್ದೇನೋ, ಏನೂ ಅರ್ಥ ಆಗ್ತಿಲ್ಲ. ಸೊ ಏನೇನಾಗುತ್ತೋ ಕಾದು ನೋಡಬೇಕು. ಇನ್ನೂ ಎಷ್ಟು ಪ್ರವಾಹಗಳಾಗ್ತವೆ, ಏನೇನು ಆಗಬೇಕಂತ ಇದೇನೋ, ಇನ್ನು ಏನೇನು ಆಗ್ತಿದ್ದೇನೋ ಆಗಬೇಕು, ಎಲ್ಲವನ್ನು ಕಾದು ನೋಡಬೇಕು. ಸೊ ಎಲ್ಲರೂ ಕೂಡ ಆದಷ್ಟು ಮಾಸ್ಕ್ ಹಾಕ್ಕೊಳ್ಳಿ, ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳಿ, ಆದಷ್ಟು ದೂರ ಇದ್ದೀರ, ಆದಷ್ಟು ಸೇಫ್ ಆಗಿರಿ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ವೀಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ.